ಇದನ್ ಫೇವರೇಟ್ ಮೂವಿ ಸಾಂಗ್ ಹೇಳಿ ಸಾಂಗ್ ಪ್ಲೀಸ್. ಏನು ಮಾಡಲಿ ನಾನು ಏನು ಹೇಳಲಿ. ಅದೇ ಒಂದು ದಿವಸ ಪೂಜಾರಿ ಇರ್ತಾನೆ, ಯಾವ್ದು ಹೇಳುದು ಅಲ್ಲ ಏ ಅಲ್ಲ ಅದಲ್ಲ ಕಪ್ಪೆಗಳು ಯಾವ್ದು ಯಾವ್ದು ಕಪ್ಪೆಗಳು ಸರ್ ಕಪ್ಪೆ ಛತ್ರಿಗಳು ಸರ್ ಛತ್ರಿಗಳು ಛತ್ರಿಗಳು ಹೊಸ ಟೈಟಲ್ ಕೊಡ್ತಾ ಇದ್ದೀರಾ ಜಿಂತಾತ ಅದೇ ಇದು ಜಿಂತಾತ ಆಕ್ಚುಲಿ ಇದು ಸಿಕ್ಕಾಪಟ್ಟೆ ಫೇಮಸ್ ಏನ್ ಪ್ರಯೋಜನ. ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಕುಮಾರ್. ಇವತ್ತು ನಾನು ನಮ್ಮ ಮಹಾಜನತೆಗೆ ಹೋಗಿ ಒಂದಿಷ್ಟು ಪಿಕ್ಚರ್ ಗಳನ್ನ ತೋರಿಸ್ತೇನೆ. ಆ ಎಲ್ಲಾ ಪಿಕ್ಚರ್ ಗಳು ಸಿನಿಮಾದ ಫೋಟೋಗಳಾಗಿರುತ್ತೆ. ಅದೇ ಯಾವ ಒಂದು ಸಿನಿಮಾದ ಫೋಟೋ ಅಂತ ಹೇಳಿ ಅವ್ರು ಗೆಸ್ ಮಾಡ್ಬೇಕು. ಸೊ ನಾನು ತೋರಿಸೋ ಅಷ್ಟು ಫೋಟೋಗಳನ್ನ ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೆ ಅವ್ರಿಗೆ 1,000 ರೂಪಾಯಿ ನನ್ನ ಕಡೆಯಿಂದ ಗಿಫ್ಟ್ ಆಗಿರುತ್ತೆ. ಸೊ ಇವಾಗ ಡೈರೆಕ್ಟ್ ಹೋಗಿ ನಮ್ಮ ಮಹಾಜನತೆನೆ ಮಾತಾಡ್ಸೋಣ, ಎಷ್ಟು ಜನ ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೆ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಏನಾದ್ರೂ ನಾನು ತೋರಿಸೋ ಅಷ್ಟು ಫೋಟೋಗಳನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಇವಾಗ ವಿಡಿಯೋನ ಶುರು ಮಾಡೋಣ, ಬನ್ನಿ. ನಿಮ್ಮ ಹೆಸರು? ವಿಲಾಸಿನಿ. ವಿಲಾಸಿನಿ ಅರ್ಥ ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ನಂಗೆ ವಿಳಾಸ ಅಂದ್ರೆ ಅಡ್ರೆಸ್ ಅಂತ ಗೊತ್ತಿತ್ತು. ಇಲ್ಲ, ಕನ್ನಡದಲ್ಲಿ ವಿಲಾಸ ಅಂದ್ರೆ ಅಡ್ರೆಸ್, ವಿಲಾಸಿನಿ ಇಂಗ್ಲಿಷ್ ಅಲ್ಲಿ ಇಂಟೆಲಿಜೆಂಟ್. ನೀವು ಬಹಳ ಬುದ್ಧಿವಂತರು. ಹೊಸದಾಗಿ ಏನಕ್ಕೆ ತಿಳ್ಕೊಂಡೆ? ನಿಮ್ಮ ಹೆಸರು? ತೃಪ್ತಿ. ತೃಪ್ತಿ, ಎಷ್ಟು ತೃಪ್ತಿ ಪಟ್ಟಿದ್ದೀರಾ ಜೀವನದಲ್ಲಿ? ಚೂರು ಇಲ್ಲ ಅಣ್ಣ. ಚೂರು ಇಲ್ಲ ಯಾಕಮ್ಮ? ಡಿಗ್ರಿಗೆ ಬಂದ್ಮೇಲೆ ತೃಪ್ತಿ ನೇನೆ ಏನು ಇಲ್ಲ. ಅಯ್ಯೋ, ನೀನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ. ಯಾಕೆ, ಏನಾಯ್ತು? ಅಸೈನ್ಮೆಂಟ್ಸ್ ಬಂಕ್ ಕೊಡಿಯಕ್ ಬಿಡಲ್ಲ. ಹಾಕ್ಬೇಡಿ, ಪಕ್ಕದೇ ಹಾಕ್ತೇನೆ. ಓಕೆ, ಸೊ ಇವತ್ತಿನ ಕಂಟೆಂಟ್ ತುಂಬಾನೇ ಸಿಂಪಲ್. ಏನು ಅಂತ ಅಂದ್ರೆ, ನಾನು ಒಂದಿಷ್ಟು ಮೂವಿ ಪೋಸ್ಟರ್ಸ್ ಗಳನ್ನ ತೋರಿಸ್ತೇನೆ, ಅದ್ ಯಾವ ಮೂವಿ ಅಂತ ಗೆಸ್ ಮಾಡ್ಬೇಕು. ಸೊ ಎಲ್ಲದೂ ಕನ್ನಡ ಮೂವಿದೇ ಆಗಿರುತ್ತೆ. ನಾನು ತೋರಿಸೋ ಅಷ್ಟು ಪೋಸ್ಟರ್ಸ್ ಗಳನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ 1,000 ರೂಪಾಯಿ ಗಿಫ್ಟ್ ಆಗಿರುತ್ತೆ. ಆನ್ ದ ಸ್ಪಾಟ್ ಕೊಡ್ತೀರಾ? ಆನ್ ದ ಸ್ಪಾಟ್ ಕೊಡ್ತೀನಿ. ಓಕೆನಾ? ಕನ್ನಡ ಮೂವೀಸ್ ಗಳನ್ನ ನೋಡ್ತೀರಾ? ಇದು ರಿಯಲ್ ಆಗಿ ಗೊತ್ತಿಲ್ಲ. ಓಕೆ, ಫೇಕ್ ಆಗಿ ಗೊತ್ತಾ? ರಿಯಲ್ ಆಗೂ ಗೊತ್ತಿಲ್ಲ, ಫೇಕ್ ಆಗಿ ಕೇಳಿದೀವಿ. ಯಾವ್ದು ಯಾವ ಸಾಂಗ್ ಕೇಳಿದೀರಾ? ಮಾತು ನನ್ನೋಳು ಮೌನಾನು ನನ್ನೋಳು. ಈ ಇದನ್ ಫೇವರೇಟ್ ಮೂವಿ ಸಾಂಗ್ ಹೇಳಿ ಸಾಂಗ್ ಪ್ಲೀಸ್. ಏನು ಮಾಡಲಿ ನಾನು ಏನು ಹೇಳಲಿ. ಗೊತ್ತಿಲ್ಲ. ಇದು ಒಂದು ಪ್ರಾಣಿಯ ಹೆಸರು. ಗೊತ್ತಿಲ್ಲ. ಅಷ್ಟೊಂದು ಹಳೆ ಮೂವೀಸ್ ಎಲ್ಲ ನೋಡಲ್ಲ. ಭೂಪತಿ ಆನ್ಸರ್ ಬಂದು ಗಜ. ಓ, ಗಜ. ಯಾವ ಮೂವಿ ಹೊಸ ಟೈಟಲ್ ಕೊಡ್ತಾ ಇದೀರಾ? ಕೋತಿಗೋ ಸರ್ ಕೋತಿಗೋ. ಕುರಿಗಳು ಸರ್ ಕುರಿಗಳು. ಕಟ ನೋಡಿ ಸರಿ. ಹ್ಞೂ ಬ್ರೋ, ಅದೇ ಅವ್ರ ಮೂರ್ ಜನ ಅದ್ರಲ್ಲೇ. ಕುರಿಗಳು ಸರ್ ಕುರಿಗಳು ಸರ್ ಕುರಿಗಳು. ತಪ್ಪು ಬ್ರೋ. ಕೋತಿಗಳು ಅಲ್ಲ ಬ್ರೋ. ಅಲ್ಲ ಕಡೋ, ಇದು ಕಡ ಇದು ಯಾವ್ದು ಬ್ರೋ? ಏ ಅಲ್ಲ, ಅದಲ್ಲ. ಕತ್ತೆಗಳು ಸರ್ ಕಪ್ಪೆಗಳು. ಯಾವ್ದು ಯಾವ್ದು ಕಪ್ಪೆಗಳು ಸರ್ ಕಪ್ಪೆ ಕೇಯಿಂದನೇ ಅದು ಬರುತ್ತೆ ಸರ್. ನಾನು ಇವ್ರದ್ದೆಲ್ಲ ನಾವು ಹಳೆ ಕಾಲದಲ್ಲ. ಹೆಂಗ್ ಹಳೆ ಕಾಲದೇನಲ್ಲ ಇದು, ನಿಜ ನಂಗೆ ಗೊತ್ತಿಲ್ಲ. ಕುರಿಗಳು ಸರ್ ಕುರಿಗಳು. ಏ ಕುರಿಗಳು ಸರ್ ಕುರಿಗಳು. ತಪ್ಪು. ಅತ್ತೆಗಳು ಸರ್ ಕತ್ತೆಗಳು. ಹಿಂಗಮ್ಮ ಇದು ಗಳುಗಳು ಇದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಅನ್ನಕ್ಕಾಗುತ್ತಾ? ಸರಗಳು, ಬಳೆಗಳು, ಬ್ಯೂಟಿ ಪಾರ್ಲರ್ಗಳು, ರೇಷ್ಮೆ ಸೀರೆಗಳು. ಇದು ಹೇಳಿಲ್ಲ ಅಂದ್ರೆ ನಾನಲ್ಲ, ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತಾರ. ಆಮೇಲೆ ಹಾ, ಆಬ್ವಿಯಸ್ಲಿ ಫೇಮಸ್ ಫಿಲಮ್. ಯಾವ್ದಂತ ಗೊತ್ತಿಲ್ಲ, ನಿಮ್ ಎಕ್ಸ್ಪ್ರೆಷನ್ ನೋಡಿ ನನ್ಗೆ ಸ್ಟಾರ್ಟ್ ಆಗ್ತದೆ. ಆಟೋ ರಾಜ. ಯಾರ ಮಕ್ಕಳ ಪಣಿವೆಲ್ಲ ಎಲ್ರಿ? ಆಟೋ ರಾಜ ಪೊಲೀಸ್ ಕ್ಯಾರೆಕ್ಟರ್ ತಾನೇ ಇರೋದು. ಗೊತ್ತಿಲ್ಲ, ಗೊತ್ತಿಲ್ಲ. ಫಿಲ್ಮ್ ನೋಡಿರ್ತೀವಿ, ಹೆಸರು ಸಡನ್ ಆಗಿ ನೆಂಪರಲ್ಲ. ಇದು ಸಾಂಗ್ಲಿಯಾನ. ಫುಲ್ ಹೆಸರು ಬೇಕು?
ಶಂಕರ್ ನಾಗ್ದು ಸಿಬಿ ಶಂಕರ ಅಲ್ಲ ಸಿಬಿ ಶಂಕರ ಇದು ಸಿಬಿ ಶಂಕರ ಹೌದಾ ಸಿಬಿ ಶಂಕರ ತಪ್ಪು ಎಸ್ ಪಿ ಸಾಂಗ್ಲಿ ಅಲ್ಲ ಅಯ್ಯೋ ಅಯ್ಯೋ ದೇವಾ ಯಾವುದು ಅಯ್ಯೋ ಗೊತ್ತಿಲ್ಲ ಸೀರಿಯಸ್ಲಿ ಗೊತ್ತಿಲ್ಲ ಲೈಕ್ ದಿಸ್ ಸಾಂಗ್ ಗೊತ್ತಿಲ್ಲ ಆಕ್ಚುಲಿ ಇದು ಸಿಕ್ಕಾಪಟ್ಟೆ ಫೇಮಸ್ ನೋಡ್ತಿರೋದು ಫಸ್ಟ್ ಟೈಮ್ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನನಗೆ ಈಗ ಪ್ರೆಸೆಂಟ್ ಗೊತ್ತಾಗ್ತಿಲ್ಲ ಹೊಸ ಜನರೇಷನ್ ನೀವು ಹೊಸ ಓಹೋ ಹೊಸ ಜನರೇಷನ್ ಓಲ್ಡ್ ಇಸ್ ಗೋಲ್ಡ್ ನೀ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ ಯಾವ್ದ್ರಿ ಇವಲ್ಲ ಗೊತ್ತಾಗ್ತದೆ ಓಕೆ ಒಂದು ಹಿಂಟ್ ಕೊಡ್ತೀನಿ ನೀನೇ ಎಲ್ಲ ನೀನಿರದೆ ಬಾಳೆ ಇಲ್ಲ ಇದು ಅದಪ್ಪ ಅದು ಕಾಶ್ಮೀರ ಅಲ್ಲ ಅಲ್ಲ ಕರೆಕ್ಟ್ ಹೇಳ್ತಾ ಇದ್ದೀರಾ ಕಾಶ್ಮೀರ ಇದ್ದಾರ ಅದ್ರಲ್ಲಿ ಕಾಶ್ಮೀರ ಅಂತ ಏನೋ ಬರ್ತಾರ ಕಾಶ್ಮೀರ ಅಲ್ಲ ಕಾಶಿ ಫ್ರಮ್ ವಿಲೇಜ್ ಕಾಶಿ ಫ್ರಮ್ ವಿಲೇಜ್ ಅಲ್ಲ ಇದು ಯಾವ್ದು ಓಂ ಓಮ ಮಯೂರ ಮಯೂರ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ ನೋಡಿದ್ವಿ ಫಿಲಮ್ ಬರ್ತಾ ಇದೆ ನೆನಪಾಗ್ತಾ ಬರ್ತಾ ಇದೆ ಇದು ಯಾವ್ದು ಯಾವ್ದು ಹೇಳಿ ಪರಾಗಿಲ್ಲ ಇದನ್ ಪಕ್ಕ ನೋಡಿರ್ತಾರ ಇದನ್ ನೋಡಿಲ್ಲ ಅಂತ ತೋರ್ಸಿದ್ರಲ್ಲ ಮೊನ್ನೆ ಶಾಕುಂತಲೆ ತಾನೇ ಮೊನ್ನೆ ಕಾಳಿದಾಸ ಸಾರ್ಥಕ ಆಯ್ತು ನಂಗೆ ತೋರ್ಸಿದ್ಕೂನು ಕೆಂಪೇಗೌಡ ಕೆಂಪೇಗೌಡ ತಪ್ಪು ಹುಬ್ಬಳ್ಳಿ 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 ಹೀರೋಯಿನ್ ಯಾರು ಇವರು ರಕ್ಷಿತಾ ಇದಾವ ರಕ್ಷಿತಾ ರಾಮು ಹುಬ್ಬಳ್ಳಿ ಟೈಮಲ್ಲಿ ಇದ್ದ ರಕ್ಷಿತಾ ಇದಾವ ಯಾರಿದ್ದಾರೆ ರಾಗಿಣಿ ಮತ್ತು ಹುಬ್ಬಳ್ಳಿ ಹೆಂಗ ಕೆಂಪೇಗೌಡ ಅವಳೇ ಹೇಳಿದ್ನಲ್ಲ ತಪ್ಪು ಅದಕ್ಕೆ ನಿಮ್ಗೆ ಬೈಕ್ ವೀರಮದಕರಿ ವೀರಮದಕರಿ ಕರೆಕ್ಟ್ ಹೇಳಿ ಆಕಸ್ಮಿಕ ಅಲ್ಲ ಹಾಲು ಜೇನು ಅಲ್ಲ ಸಾಂಗ್ ಇದೆ ಅದು ಗುರಿ ಅಲ್ಲ ಅದೇ ಅವರಿಬ್ರು ಕಪಲಾಗ ಒಂದು ಹೋಟ್ಲಿಗೆ ಹೋಗಿರ್ತಾರೆ ಮಗು ಅದಲ್ಲ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡೆ ಸಾಯದೊಳಗೆ ಒಮ್ಮೆ ನೋಡು ಜೋಗದ್ ಗುಂಡಿ ಇದು ಹಾಲು ಜೇನು ಹಾಲು ಜೇನು ಹಾಲು ಜೇನು ಅಲ್ಲ ಅಲ್ಲ ಜೀವನ ಚೈತ್ರ ಮೊಗ್ಗಿನ ಮನಸ್ಸು ಅಲ್ಲ ಶರಣ್ ಇರ್ತಾರ ಒಬ್ರು ಅದರಲ್ಲಿ ಶರಣ್ ಗ್ಯಾರೇಜ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಎಷ್ಟು ಕಾರ್ ಕೊಡಕ್ ಡ್ರಾಮಾ ಅದು ಡ್ರಾಮಾ ಅಲ್ಲ ಆಯ್ತು ಈ ಡ್ರಾಮಾನು ಅಲ್ಲ ಅದು ಯಾರು ಎಷ್ಟು ಫ್ಯಾನ್ ಅಂದಿದ್ದು ನೀವಲ್ಲ ಇದು ಯಾವ್ದು ಪುನೀತ್ ರಾಜ್ಕುಮಾರ್ ಫ್ಯಾನ್ ಅದು ಮೌರ್ಯನೇ ಇದು ಇದು ನಾನು ತೋರಿಸಿರೋದು ವಂಶಿ ಏನ್ ಫ್ಯಾನ್ ಏ ವಂಶಿ ಅಷ್ಟೇ ರೀ ಸೂರ್ಯವಂಶಿ ಸೂರ್ಯವಂಶ ಅಲ್ಲ ಅದೇ ಇದು ಇದು ವೆರಿ ಈಸಿ ಇದು ಗೊತ್ತಿಲ್ವ ಏನ್ ಗೊತ್ತಾ ಫಿಲಮ್ ಸಾಂಗ್ ಗೊತ್ತಿಲ್ಲ ಸಾಂಗ್ ದೇವರ ಹೊಸದ ಪ್ರೇಮದ ರಾಗ ಇದೆಯಲ್ಲ ಅದು ಈ ಫಿಲಮ್ ಸಾಂಗ್ ಇದು ನೀವು ತಲೆ ಕರ್ಕೊಂಡಿದ್ರು ಒಂದ್ಸರಿ ಮೇಘವು ಮೇಘ ಮುಂಗಾರಿನ ಮೇಘವು ಸಾಂಗ್ ಇದೆ ಇದ್ರಲ್ಲಿ ಈ ಫಿಲಮ್ ಅಲ್ಲಿ ಆನ್ಸರ್ ಬಂದು ಈ ಬಂಧನ ಪ್ರೇಮಲೋಕ ಪ್ರೇಮಲೋಕ ಗೊತ್ತಿಲ್ಲ ಇದು ಹೂವಿನ ರಾಜ ಹೂವಿನ ರಾಜ ರವಿಚಂದ್ರ
ಕಾಣಿಸ್ತಾರೆ. ಶಾಂತಿಕ್ರಾಂತಿ ರಣಧೀರ. ಈ ಸಾಂಗ್ ಮಾರ್ನಿಂಗ್ ಇನ್ನ ಕೇಳ್ಕೊಂಡ್ ಬಂದೆ. ಏನ್ ಪ್ರಯೋಜನ? ಹೌದು ರಾಮಣ್ಣ ಮಕ್ಕಳು. ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ, ಗೊತ್ತಾಗ್ತಿಲ್ಲ. ಇನ್ನು ನೋಡಿ ಫುಲ್ ಹಿಂಗೆ ಜೂಮ್. ಇದು ರಾಮಕೃಷ್ಣ. ರಾಮಕೃಷ್ಣ ಕರೆಕ್ಟ್ ಬ್ರೋ. ಇಲ್ಲ ಏನಿದೆ ನಿಮ್ಗೆ ಯಾವ್ದು ನಂಗೆ ಸರ್ ನಿಮ್ಗೂ ಸ್ಟೋರಿ ಗೊತ್ತಿದೆ ಹೇಳ್ತೀನಿ. ನಿಜ ಹೇಳ್ತೀನಿ, ನಿಮ್ ಮೂರು ಜನ ಮಾಡಿ ನನಗೆ ಖುಷಿ ಆಯ್ತು. ನಿಮ್ ಎಕ್ಸೈಟ್ಮೆಂಟ್ ನನ್ಗೆ ನೋಡಕ್ ಆಗ್ತದಿಲ್ಲ, ಫುಲ್ ಇನ್ವಾಲ್ ಆಗಿದ್ರಿ. ಬಟ್ ಮಿಸ್ ಮಾಡಿದ್ರಿ, ಸಡನ್ ಆಗಿ ನೋಡ್ತಿದ ತಕ್ಷಣ ನೆನಪಾಗಲ್ಲ. ಬಟ್ ಕನ್ನಡ ಸಿನಿಮಾಗಳನ್ನ ಆದಷ್ಟು ನೋಡಿ. ಸೊ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರಗಳನ್ನ ನೋಡಿ. ಕನ್ನಡ ನಟರು ತುಂಬಾನೇ ಇನ್ವೆಸ್ಟ್ ಮಾಡ್ಬಿಟ್ಟು ಸಿನಿಮಾಗಳನ್ನ ಮಾಡ್ತಾರೆ. ಹೊಸಬ್ರು ಅಂತಾನೆ ಅಲ್ಲ, ಹಳೆಬ್ರು ಅಂತಾನೆ ಅಲ್ಲ. ಸೊ ಈ ತರ ಭೇದ ಭಾವ ಮಾಡಿದರೆ ಎಲ್ಲಾ ಸಿನಿಮಾಗಳನ್ನ ಆದಷ್ಟು ಹೋಗಿ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೇನೆ. ಸೊ ನಿಮ್ನ ಮಾತಾಡ್ಸ್ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ನಮ್ ಜನ ಹೀಗೆಲ್ಲ ಉತ್ತರ ಕೊಟ್ರು ಅಂತ ಹೇಳಿ. ಪ್ರತಿ ತಿಂಗಳು ಒಬ್ಬೊಬ್ಬ ಸಬ್ಸ್ಕ್ರೈಬರ್ನ ಮೀಟ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಈ ತಿಂಗಳು ಕೂಡ ಒಬ್ಬ ಸಬ್ಸ್ಕ್ರೈಬರ್ನ ಮೀಟ್ ಮಾಡ್ತಾ ಇದ್ದೀನಿ, ಆದ್ರೆ ಅದು ಬೆಂಗಳೂರಲ್ಲ, ಬೆಂಗಳೂರು ಬಿಟ್ಟು ಹೊರ ಜಿಲ್ಲೆನಲ್ಲಿ ಇರುವಂತ ನನ್ನ ಸಬ್ಸ್ಕ್ರೈಬರ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಾನೇನಾದ್ರೂ ನಿಮ್ನ ಮೀಟ್ ಮಾಡ್ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿನ ಮೆನ್ಷನ್ ಮಾಡಿ. ಸೊ ನಾನೇ ನಿಮ್ಗೆ ಮೆಸೇಜ್ ಮಾಡ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾರೆ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.